ನಾವು ಇಂದು ಹೇಳುತ್ತಿರುವ ವ್ಯಕ್ತಿಯ ಬಗ್ಗೆ ಕೇಳೋದಾದ್ರೆ ಇವರ ಸಿನಿಮಾವನ್ನ ನೋಡಿ ಮೆಚ್ಚಿಕೊಳ್ಳದ ಜನರಿಲ್ಲ ನಾವು ಸಹ ಈ ರೀತಿಯ ಸಿನಿಮಾವನ್ನ ಮಾಡಬಹುದು ಅಂತ ಕನ್ನಡ ಚಿತ್ರರಂಗಕ್ಕೆ ತೋರಿಸಿಕೊಟ್ಟ ಅಪ್ಪಟ ಕಲೆಗಾರ ಇವರು ಇವರು ಬೇರೆ ಯಾರು ಅಲ್ಲ ಭಾರತೀಯ ಚಿತ್ರರಂಗವೇ ತನ್ನತ್ತ ತಿರುಗಿ ಒಂದು ಸಲ ಮುಖ ಮಾಡುವಂತೆ ಮಾಡಿದ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೆಜಿಎಫ್ ನಿರ್ದೇಶಕ ಪ್ರಶಾಂತ್ ನೀಲ್ ಪ್ರಶಾಂತ್ ನೀಲ್ ಅವರು ಇಂದು ಈ ಮಟ್ಟಕ್ಕೆ ಬೆಳೆದಿದ್ದಾರೆ ಎಂದರೆ ಇದರ ಹಿಂದೆ ಅವರು ಅನುಭವಿಸಿದ ಹಲವಾರು ಕಹಿ ಘಟನೆಗಳಿವೆ ಇವರು ಸಿನಿಮಾ ಮಾಡೋಕೆ ಮುಂದಾದಾಗ ಇವರು ಏನು ಮಾಡ್ತಾರೆ ನಾವು ಕೂಡ ನೋಡ್ತೀವಿ ಅಂತ ನಕ್ಕ ಜನರಿಗೆ ತಮ್ಮ ಕೆಲಸ ಮತ್ತು ನಿರ್ದೇಶನದ ಮೂಲಕ ಉತ್ತರವನ್ನ ಕೊಟ್ಟ ಸ್ಟಾರ್ ಡೈರೆಕ್ಟರ್ ಇವರು ಸ್ಟಾರ್ ಡೈರೆಕ್ಟರ್ ಆಗಿ ಬೆಳೆಯೋಕೆ ಇವರು ಎಷ್ಟು ಕಷ್ಟಪಟ್ಟಿದ್ದಾರೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಈ ವಿಡಿಯೋವನ್ನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಪ್ರಶಾಂತ್ ನೀಲ್ ಅವರು ಜೂನ್ 4, 1980 ಹಾಸನ ಜಿಲ್ಲೆಯಲ್ಲಿ ಜನಿಸುತ್ತಾರೆ ಇವರಿಗೆ ಪ್ರದೀಪ್ ನೀಲ್ ಮತ್ತು ವಿದ್ಯಾ ಎಂಬ ಸಹೋದರ ಸಹೋದರಿಯರು ಇದ್ದಾರೆ ಪ್ರಶಾಂತ್ ನೀಲ್ ಅವರ ಸಹೋದರಿ ವಿದ್ಯಾ ಅವರನ್ನ ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರುಳಿ ಅವರು ಪ್ರೀತಿಸಿ ಮದುವೆ ಆಗ್ತಾರೆ ನಟ ಶ್ರೀಮುರುಳಿ ಅವರ ಸಂಬಂಧಿಕರಾದ ಮೇಲೆ ಪ್ರಶಾಂತ್ ನೀಲ್ ಅವರಿಗೆ ಸಿನಿಮಾ ರಂಗದತ್ತ ಆಸಕ್ತಿ ಬೆಳೆಯುತ್ತೆ ಪ್ರಶಾಂತ್ ನೀಲ್ ಅವರ ಪತ್ನಿಯ ಹೆಸರು ಲಿಖಿತಾ ಈ ದಂಪತಿಗೆ ಇಬ್ಬರು ಮುದ್ದಾದ ಮಕ್ಕಳಿದ್ದಾರೆ ಪ್ರಶಾಂತ್ ನೀಲ್ ಅವರು ಒಂದು ಶ್ರೀಮಂತ ಕುಟುಂಬದಲ್ಲಿ ಹುಟ್ಟಿ ಬೆಳೆದವರು ಇವರು ಎಂಬಿಎ ಗ್ರಾಜ್ಯುಯೇಟ್ ಕೂಡ ಹೌದು ಪ್ರಶಾಂತ್ ನೀಲ್ ಅವರು ಚಿಕ್ಕ ವಯಸ್ಸಿನಿಂದಲೂ ನಾನು ಕೂಡ ಡೈರೆಕ್ಟರ್ ಆಗಬೇಕು ಅಂತ ಕನಸನ್ನ ಕಂಡ ವ್ಯಕ್ತಿಯೇನಲ್ಲ ಸಿನಿಮಾಗಳನ್ನ ನೋಡ್ತಾ ನೋಡ್ತಾ ನಾನು ಕೂಡ ಸಿನಿಮಾವನ್ನ ಮಾಡಬೇಕು ಅನ್ನುವ ಕನಸು ಮೂಡುತ್ತೆ ಈ ಕನಸನ್ನ ನನಸಾಗಿಸಿಕೊಳ್ಳೋಕೆ ಅವರು ಸಿನಿಮಾವನ್ನ ತಮ್ಮ ವೃತ್ತಿಯನ್ನಾಗಿ ಬದಲಿಸಿಕೊಂಡು ಬಿಡ್ತಾರೆ ಮೊದಲಿಗೆ ಸಿನಿಮಾ ಲೋಕದ ವ್ಯಾಕರಣವನ್ನ ಕಲಿಯೋಕೆ ನಿರ್ದೇಶನದ ತರಬೇತಿ ಪಡೆದ ನಂತರ ಇವರು ಸಿನಿಮಾ ಮಾಡೋಕೆ ಕಥೆಯನ್ನ ಬರೆಯೋಕೆ ಶುರು ಮಾಡ್ತಾರೆ ಪ್ರಶಾಂತ್ ನೀಲ್ ಅವರ ಸಂಬಂಧಿಯಾದ ನಟ ಶ್ರೀಮುರುಳಿ ಅವರು ಸತತ ಸಿನಿಮಾಗಳ ಸೋಲಿನಿಂದ ಆ ಸಮಯದಲ್ಲಿ ನಿರಾಶೆಯಲ್ಲಿ ಇರ್ತಾರೆ ಆಗ ಒಂದು ದಿನ ಪ್ರಶಾಂತ್ ನೀಲ್ ಅವರು ಶ್ರೀಮುರುಳಿ ಅವರ ಆಫೀಸ್ಗೆ ಹೋಗಿ ಶ್ರೀಮುರುಳಿ ಅವರ ಜೊತೆ ಮಾತನಾಡ್ತಾರೆ ನಾನು ನಿಮ್ಮನ್ನ ಹಾಕಿಕೊಂಡು ಸಿನಿಮಾವನ್ನ ಮಾಡ್ತೀನಿ ಅಂತ ಹೇಳ್ತಾರೆ ಈ ವಿಷಯವನ್ನ ಕೇಳಿದ ಶ್ರೀಮುರುಳಿ ಅವರು ನನ್ನನ್ನ ಹಾಕಿಕೊಂಡು ಸಿನಿಮಾ ಮಾಡ್ತೀರಾ ಬೇಡ ಬೇರೆ ಯಾರನ್ನಾದರೂ ಹಾಕಿಕೊಂಡು ಸಿನಿಮಾ ಮಾಡಿ ಅಂತ ಹೇಳ್ತಾರೆ ಆಗ ಪ್ರಶಾಂತ್ ನೀಲ್ ಅವರು ನಾನು ನಿಮಗೋಸ್ಕರನೇ ಸಿನಿಮಾ ಮಾಡ್ತಾ ಇರೋದು ನಿಮ್ಮನ್ನ ಸ್ಟಾರ್ ಅನ್ನಾಗಿ ಮಾಡುತ್ತೆ ಅಂತ ಹೇಳ್ತಾರೆ ನಂತರ ಶ್ರೀಮುರುಳಿ ಅವರು ಸಹ ಸಿನಿಮಾ ಮಾಡೋಕೆ ಒಪ್ಪಿಕೊಳ್ತಾರೆ ಮೊದಲಿಗೆ ಪ್ರಶಾಂತ್ ನೀಲ್ ಅವರು ಶ್ರೀಮುರುಳಿ ಅವರಿಗೆ ಆ ಹುಡುಗಿ ನೀನೆ ಎಂಬ ಲವ್ ಸ್ಟೋರಿ ಸಿನಿಮಾ ಅದನ್ನ ಮಾಡೋಕೆ ಮುಂದಾಗ್ತಾರೆ ಆದ್ರೆ ಶ್ರೀಮುರುಳಿ ಅವರನ್ನ ಹತ್ತಿರದಿಂದ ಕಂಡಿದ್ದ ಪ್ರಶಾಂತ್ ಅವರಿಗೆ ಶ್ರೀಮುರುಳಿ ಅವರ ಹಾವಭಾವಕ್ಕೆ ಈ ಕತೆ ಸರಿಯಾಗೋದಿಲ್ಲ ಅಂತ ಯೋಚಿಸಿ ಅವರ ಮ್ಯಾನರಿಸಂಗೆ ಸರಿಯಾಗಿ ಅದನ್ನೇ ತಲೆಯಲ್ಲಿ ಇಟ್ಟುಕೊಂಡು ಮತ್ತೊಂದು ಕಥೆಯನ್ನ ಸಿನಿಮಾದ ಕಥೆಯನ್ನ ಬರೆಯೋಕೆ ತಮ್ಮದೇ ಆದ ಹೊಸಬರ ತಂಡವನ್ನ ಕಟ್ಟಿ ಸಿನಿಮಾವನ್ನ ಸಿನಿಮಾದ ಕಥೆಯನ್ನ ಮಾಡೋಕೆ ಮುಂದಾಗ್ತಾರೆ 2010 ಸಿನಿಮಾಕ್ಕಾಗಿ ಭಾರತದ ಟಾಪ್ ಟೆಕ್ನಿಷಿಯನ್ಸ್ ಗಳನ್ನ ಕರೆತರ್ತಾರೆ ಪ್ರಶಾಂತ್ ನೀಲ್ ಅವರು ಮೊದಲಿಗೆ ಸಿನಿಮಾಗೆ ನಮ್ದೇ ಎಂಬ ಟೈಟಲ್ ಅನ್ನ ಇಡ್ತಾರೆ ಆದ್ರೆ ಅದು ಚೆನ್ನಾಗಿಲ್ಲ ಬೇರೆ ಯಾವ್ದಾದ್ರೂ ಹೆಸರನ್ನ ಇಡೋಣ ಅಂತ ನಟ ಶ್ರೀಮುರುಳಿ ಅವರು ಹೇಳ್ತಾರೆ ಆಗ ಪ್ರಶಾಂತ್ ನೀಲ್ ಅವರು ಯೋಚಿಸಿ ನಮ್ದೇ ಎಂಬ ಟೈಟಲ್ ಅನ್ನ ಉಗ್ರಂ ಎಂದು ಬದಲಾಯಿಸುತ್ತಾರೆ ಈ ಸಮಯದಲ್ಲಿ ಗಾಂಧಿನಗರದಲ್ಲಿ ಆಗಲೇ ಚರ್ಚೆಗಳು ಶುರುವಾಗಿದ್ವು ಏನೋ ಹೊಸಬರನ್ನು ಹಾಕಿಕೊಂಡು ಸುಮ್ಮನೆ ದುಡ್ಡನ್ನ ಸುರಿದು ಸಿನಿಮಾವನ್ನ ಮಾಡ್ತಿದ್ದಾರಂತೆ ಅಂತ ಕೆಲವರು ಇವರನ್ನ ನೋಡಿ ನಗೋಕೆ ಶುರು ಮಾಡ್ತಾರೆ ಆದ್ರೆ ಇದ್ಯಾವುದಕ್ಕೂ ತಲೆಕೆಡಿಸಿಕೊಳ್ಳದೆ ಸಿನಿಮಾ ಮಾಡೋಕೆ ಮುಂದಾಗ್ತಾರೆ ನಮ್ಮ ಪ್ರಶಾಂತ್ ನೀಲ್ ಅವರು ಸಿನಿಮಾದ ನಟ ನಟಿಯರನ್ನ ಫೈನಲ್ ಮಾಡಿ ಒಂದು ಹೊಸ ಟೆಕ್ನಿಕಲ್ ಟೀಮ್ ಅನ್ನ ರೆಡಿ ಮಾಡ್ತಾರೆ ಪ್ರಶಾಂತ್ ನೀಲ್ ಅವರು ಹೊಸ ಕ್ಯಾಮರಾಮನ್ ಭುವನ್ ಗೌಡ ಎಡಿಟರ್ ಶ್ರೀಕಾಂತ್ ನರ್ಥನ್ ಪುನೀತ್ ಅವರನ್ನ ಮುಂತಾದವರನ್ನ ಸೇರಿಸಿಕೊಂಡು ಒಂದು ಸ್ಟ್ರಾಂಗ್ ಟೆಕ್ನಿಕಲ್ ಟೀಮ್ ಅನ್ನ ರೆಡಿ ಮಾಡಿಕೊಳ್ತಾರೆ
ಮ್ಯೂಸಿಕಲ್ ಪ್ರೋಗ್ರಾಮರ್ ಆಗಿ ಬಂದ ರವಿ ಬಸ್ರೂರು ಇವರ ಪ್ರತಿಭೆಯನ್ನ ಗುರುತಿಸಿ ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಟಾಪ್ ಸಿನಿಮಾಟೋಗ್ರಾಫರ್ ರವಿ ವರ್ಮರನ್ನ ಕನ್ನಡಕ್ಕೆ ಕರೆತರ್ತಾರೆ. ಈ ಸಿನಿಮಾದ ಶೂಟಿಂಗ್ ಅನ್ನ ಭಾರತ್ ಗೋಲ್ಡ್ ಮೈನ್ಸ್, ಸೈನೈಡ್ ಡಂಪ್ ನಲ್ಲಿ, ಚಿಂತಾಮಣಿ, ಕೋಲಾರ, ಮೈಸೂರು, ನಂದಿಗ್ರಾಮ, ಬೆಂಗಳೂರು ಮುಂತಾದ ಸ್ಥಳಗಳಲ್ಲಿ ಸಂದರ್ಭಕ್ಕೆ ತಕ್ಕಂತೆ 8 ಕ್ಯಾಮೆರಾ ಬಳಸಿ ಶೂಟಿಂಗ್ ಅನ್ನ ಮಾಡಲಾಗುತ್ತೆ. ಉಗ್ರಂ ಸಿನಿಮಾದ ಟ್ರೈಲರ್ ಅನ್ನ 25 ನವೆಂಬರ್ 2013 ಯೂಟ್ಯೂಬ್ ನಲ್ಲಿ ರಿಲೀಸ್ ಮಾಡಲಾಗುತ್ತೆ. ಟ್ರೈಲರ್ ಜನರಿಂದ ಹಾಗೂ ಚಿತ್ರ ವಿಮರ್ಶಕರಿಂದ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ಳುತ್ತೆ, ದಾಖಲೆಯನ್ನ ಬರೆಯುತ್ತೆ. 4 ವರ್ಷಗಳ ಕಠಿಣ ಪರಿಶ್ರಮದಿಂದ ಚಿತ್ರ ಮಾಡಿದ್ದ ಪ್ರಶಾಂತ್ ನೀಲ್ ಅವರು ಸಿನಿಮಾವನ್ನ ರಿಲೀಸ್ ಮಾಡೋಕೆ ಮುಂದಾಗ್ತಾರೆ. ಚಿತ್ರತಂಡ 21 ಫೆಬ್ರವರಿ 2014 ಸಿನಿಮಾವನ್ನ ಅದ್ದೂರಿಯಾಗಿ ರಿಲೀಸ್ ಮಾಡೋಕೆ ತಯಾರಿ ಮಾಡಿಕೊಂಡಿರ್ತಾರೆ. ಆಗ ಉಗ್ರಂ ಸಿನಿಮಾ ತಂಡಕ್ಕೆ ಒಂದು ದೊಡ್ಡ ಆಘಾತ ಎದುರಾಗುತ್ತೆ. ಅದು ಏನು ಅಂತ ಕೇಳಿದ್ರೆ, ಪ್ರಶಾಂತ್ ನೀಲ್ ಅವರು ಚೆನ್ನೈನಿಂದ ಬರುವಾಗ ಒಂದು ಕಾರ್ ಆಕ್ಸಿಡೆಂಟ್ ಗೆ ಒಳಗಾಗ್ತಾರೆ. ಈ ಆಕ್ಸಿಡೆಂಟ್ ನಲ್ಲಿ ಪ್ರಶಾಂತ್ ನೀಲ್ ಅವರಿಗೆ ನಡೆಯೋಕೆ ಮತ್ತು ಮಾತನಾಡೋಕೆ ಸಹ ಆಗದ ರೀತಿಯಲ್ಲಿ ಗಾಯಗೊಂಡಿರ್ತಾರೆ. ಆ ಸಮಯದಲ್ಲಿ ನಟ ಶ್ರೀಮುರುಳಿ ಅವರಿಗೆ ಏನು ಮಾಡಬೇಕು ಅಂತ ತೋಚೋದೇ ಇಲ್ಲ. ಆಗ ಅವರು ಒಂದು ಕಾರ್ಯಕ್ರಮದಲ್ಲಿ ದರ್ಶನ್ ಅವರನ್ನ ಭೇಟಿಯಾದಾಗ ಶ್ರೀಮುರುಳಿ ಅವರು ದರ್ಶನ್ ಅವರಿಗೆ, ನಮ್ಮದು ಒಂದು ಸಿನಿಮಾ ಇದೆ, ಅದನ್ನ ನೀವು ಡಿಸ್ಟ್ರಿಬ್ಯೂಟ್ ಮಾಡಿಕೊಡ್ತೀರಾ ಅಂತ ಕೇಳ್ಕೊಳ್ತಾರೆ. ಆಗ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ, ಆಯ್ತು ನಾನು ನಿಮ್ಮ ಸಿನಿಮಾವನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂತ ಒಪ್ಪಿಗೆಯನ್ನ ಸೂಚಿಸ್ತಾರೆ. ಹೀಗೆ ಉಗ್ರಂ ಸಿನಿಮಾ ರಿಲೀಸ್ಗೆ ಸಹಾಯವನ್ನ ಮಾಡ್ತಾರೆ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು. ಅಂದುಕೊಂಡಂತೆ ಫೆಬ್ರವರಿ 21 ಸಿನಿಮಾವನ್ನ ರಾಜ್ಯದಾದ್ಯಂತ 142 ಥಿಯೇಟರ್ ಗಳಲ್ಲಿ ರಿಲೀಸ್ ಮಾಡಲಾಗುತ್ತೆ. ರಿಲೀಸ್ ಆದ ದಿನವೇ ಜನರಿಂದ ಮತ್ತು ಚಿತ್ರ ವಿಮರ್ಶಕರಿಂದ ಮೆಚ್ಚುಗೆಗೆ ಪಾತ್ರವಾಗುತ್ತೆ ಉಗ್ರಂ ಸಿನಿಮಾ. ಉಗ್ರಂ ಸಿನಿಮಾ ನಿರ್ದೇಶನಕ್ಕೆ ಎಲ್ಲರೂ ಫಿದಾ ಆಗಿ ಬಿಡ್ತಾರೆ. ಇದರಿಂದ ಶ್ರೀಮುರುಳಿ ಅವರಿಗೆ ಮತ್ತೊಂದು ಒಳ್ಳೆಯ ಬ್ರೇಕ್ ಸಿಗುತ್ತೆ. ನಂತರ ಪ್ರಶಾಂತ್ ನೀಲ್ ಅವರು ಮತ್ತೊಂದು ಹೊಸ ಕಥೆಯನ್ನ ಬರೆದು ಹೊಂಬಾಳೆ ಫಿಲಮ್ಸ್ ಅವರ ವತಿಯಿಂದ ರಾಕಿಂಗ್ ಸ್ಟಾರ್ ಯಶ್ ಅವರನ್ನ ನಾಯಕನನ್ನಾಗಿಸಿಕೊಂಡು ಕೆಜಿಎಫ್ ಸಿನಿಮಾವನ್ನ ಸ್ಟಾರ್ಟ್ ಮಾಡ್ತಾರೆ. 2 ವರ್ಷಗಳ ಕಾಲ ಸಿನಿಮಾ ಹೇಗೆ ಹೇಳಬೇಕು ಆ ರೀತಿ ಗಡ್ಡ ಎಲ್ಲ ಬೆಳೆಸಲು ನಟರಿಗೆ ಹೇಳಿ ಉಗ್ರಂ ಸಿನಿಮಾದ ಟೆಕ್ನಿಷಿಯನ್ ಸಂಬಂಧಿಗೆ ಸಿನಿಮಾವನ್ನ ಸ್ಟಾರ್ಟ್ ಮಾಡ್ತಾರೆ. ಈ ಸಿನಿಮಾದ ಚಾಪ್ಟರ್ 1 ರಿಲೀಸ್ ಮಾಡಿದ ನಂತರ ಬರೀ ಕನ್ನಡದಲ್ಲಷ್ಟೇ ಅಲ್ಲ, ಎಲ್ಲಾ ಭಾಷೆಯಲ್ಲಿ ಸಹ ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದುಕೊಳ್ಳುತ್ತೆ. ಇಲ್ಲಿಯ ತನಕ ಕನ್ನಡ ಚಿತ್ರರಂಗದ ಬಗ್ಗೆ ತಿಳಿಯದವರು ಸಹ ಕೆಜಿಎಫ್ ಮೂವಿ, ನಂತರ 3 ವರ್ಷಗಳ ಕಾಲ ಆದ ಮೇಲೆ ಕೆಜಿಎಫ್ ಚಾಪ್ಟರ್ 2 ಇದೀಗ ರಿಲೀಸ್ ಆಗಿದೆ. ಈಗ ಇದು ಭಾರತದಲ್ಲಿರುವ ಎಲ್ಲಾ ರೆಕಾರ್ಡ್ಸ್ ಗಳನ್ನ, ಬಾಕ್ಸ್ ಆಫೀಸ್ ಗಳನ್ನ ಪುಡಿ ಪುಡಿ ಮಾಡ್ತಾ ಇದೆ. KGF 1 ಮೂಲಕ ಇಡೀ ಭಾರತವನ್ನ ನಮ್ಮ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ್ದ ಪ್ರಶಾಂತ್ ನೀಲ್ KGF Chapter 2 ಮೂಲಕ ಇಡೀ ವಿಶ್ವವನ್ನೇ ನಮ್ಮ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದೆ. ಅದು ಇಡೀ ನಮ್ಮ ಕನ್ನಡಿಗರು ಹೆಮ್ಮೆ ಪಡುವಂತಹ ವಿಷಯ. ನೋಡಿದ್ರಲ್ಲ ವೀಕ್ಷಕರೇ, ಪ್ರಶಾಂತ್ ನೀಲ್ ಅವರು ಎಷ್ಟು ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದಿದ್ದಾರೆ ಅಂತ. ಅವರು ಮತ್ತಷ್ಟು ಸಿನಿಮಾಗಳನ್ನ ಮಾಡಲಿ, ಕನ್ನಡ ಚಿತ್ರರಂಗವನ್ನ ಮತ್ತಷ್ಟು ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ಲಿ ಅಂತ ನಾವೆಲ್ಲರೂ ಆಶಿಸೋಣ. ನೀವು ಕೂಡ ಪ್ರಶಾಂತ್ ನೀಲ್ ಅವರನ್ನ ಇಷ್ಟಪಡೋದಾದ್ರೆ ತಪ್ಪದೇ ಈ ವಿಡಿಯೋಗೆ ಈಗಲೇ ಲೈಕ್ ಕೊಟ್ಟು, ಕೆಜಿಎಫ್ ಹಾಗೂ ಪ್ರಶಾಂತ್ ನೀಲ್ ಅವರನ್ನ ಇಷ್ಟಪಡೋದಾದ್ರೆ ಈ ವಿಡಿಯೋವನ್ನ ಈಗಲೇ ಎಲ್ಲರಿಗೂ ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ ಗಳಲ್ಲಿ ಶೇರ್ ಮಾಡಿ. ಈ ಬಗ್ಗೆ ನೀವೇನ್ ಅಂತೀರಾ ಹಾಗೂ ಪ್ರಶಾಂತ್ ನೀಲ್ ಅವರ ಬಗ್ಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ ಅಂತ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಇದೇ ರೀತಿಯಾದ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಧನ್ಯವಾದಗಳು.